ನಾವು ನೆನ್ನೆ ಸಂಚಿಕೆಯಲ್ಲಿ ಈ ಗ್ಯಾಸ್ಟ್ರಿಕ್ಗೆ ಹೇಗೆ ಅದು ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗುತ್ತೆ ಶರೀರದಲ್ಲಿ ಅನ್ನೋದ್ರ ಬಗ್ಗೆ ಕೆಲವು ವಿಚಾರವನ್ನು ಮಾತನಾಡಿದ್ವಿ. ಇವತ್ತು ಈ ಗ್ಯಾಸ್ಟ್ರಿಕ್ಗೆ ಯಾವ ರೀತಿಯ ಅಭ್ಯಾಸಗಳು ಕಾರಣವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕೆಂದರೆ ನಮ್ಮ ಕೆಲವು ಅಭ್ಯಾಸಗಳಿಂದನೇ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಾವು ಸೇವಿಸ್ತಕ್ಕಂತಹ ಆಹಾರಗಳು, ನಮ್ಮ ದಿನಚರಿ ಇವೆಲ್ಲವೂ ಕೂಡ ಒಂದು ಲೆಕ್ಕ ಆಗುತ್ತೆ. ಹಾಗಾಗಿ ನಮ್ಮ ಅಭ್ಯಾಸಗಳನ್ನು ಕೂಡ ನಾವು ಕೆಲವೊಮ್ಮೆ ಬದಲಾಯಿಸ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ಕೆಲವು ವಿವರವನ್ನು ತಿಳ್ಕೊಳ್ಳೋಣ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಆಗಲಿ ಸುಮ್ಮನೆ ತನ್ನಷ್ಟಕ್ಕೆ ತಾನೇ ಸಮಸ್ಯೆಗಳು ಹುಟ್ಟಿಕೊಳ್ಳೋದಿಲ್ಲ. ಅದಕ್ಕೆ ಸೂಕ್ತವಾದಂತಹ ಕಾರಣಗಳು ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಂಡಾಗ ನಾವು ಅದನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಅನೇಕ ಬಾರಿ ನಮಗೆ ಈ ಸಮಸ್ಯೆಗಳು ನಮ್ಮ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗಲೂ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಜಾಣತನ. ಬಂದ ಮೇಲೆ ರಿಪೇರಿ ಮಾಡೋದು ಇದ್ದೇ ಇರುತ್ತೆ. ಆದರೆ ಎಷ್ಟು ಪ್ರಯಾಸ ಆಗುತ್ತೆ, ಎಷ್ಟು ಅದಕ್ಕಾಗಿ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಾಗ ನೋವುಗಳನ್ನು ತಿನ್ನುವಂಥದ್ದು, ಅದನ್ನು ಅನುಭವಿಸುವಂಥದ್ದು, ಇವೆಲ್ಲವೂ ಕೂಡ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನೆಲ್ಲ ಕಾರಣಗಳು ನೋಡಿ, ಸಾಧಾರಣವಾಗಿ ನಮ್ಮಲ್ಲಿ ಗೊತ್ತಿರುತ್ತೆ ಕೆಲವೊಮ್ಮೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಆದರೂ ಮಾಡ್ತಾನೇ ಇರ್ತೀವಿ, ಇದು ತಪ್ಪು ತಪ್ಪು ಅಂತ ಒಳಮನಸ್ಸು ನಮಗೆ ಹೇಳ್ತಾ ಇರುತ್ತೆ ಮಾಡಬೇಡ ಅಂತ. ಆದರೆ ಇಲ್ಲಿ ಬಿಡು ಅಂತ ಮಾಡ್ತಾನೆ ಇರ್ತೀವಿ. ಏನು ಹಾಗಾದರೆ ನಾವು ಮಾಡ್ತೀವಿ, ಮೇಲಿಂದ ಮೇಲೆ ಆಹಾರ ಸೇವನೆಯನ್ನು ಮಾಡುವಂಥದ್ದು. ನಿಯಮಿತವಾದ ಒಂದು ಆಹಾರ ಕ್ರಮ ಇರಬೇಕು. ಆಹಾರ ಕ್ರಮದಲ್ಲಿ ಕೂಡ ಒಂದು ಶಿಸ್ತು ಇರಬೇಕು. ಯಾವಾಗ ಅಂದ್ರೆ ಅವಾಗ, ಈಗ ತಾನೇ ಊಟ ಮಾಡಿರ್ತೀವಿ, ಇನ್ನು ಅರ್ಧ ಗಂಟೆಗೆ ಯಾರು ಏನಾದರೂ ತಿನಿಸನ್ನು ಕೊಟ್ಟರೆ ಆಗಲೇ ತಿಂತೀವಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೇನಾದರೂ ಕಂಡರೆ ಅದನ್ನು ತಿಂತೀವಿ. ಮತ್ತೇನೋ ಚಪಲ ಆಗುತ್ತೆ ಹೋಗ್ತಿರ್ತೀವಿ, ಅಲ್ಲಿ ಇನ್ನೇನೋ ಕಾಣಿಸುತ್ತೆ ಅದನ್ನು ತಿಂತೀವಿ. ಅಂದರೆ ಮೇಲಿಂದ ಮೇಲೆ ಆಹಾರವನ್ನು ಹೊಟ್ಟೆಯ ಒಳಗೆ ಕಳಿಸ್ತಾ ಇದ್ದರೆ ಒಳಗಡೆ ಇರತಕ್ಕಂತಹ ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ಅದಕ್ಕೆ ಬಹಳ ಪ್ರಯಾಸವಾಗುತ್ತೆ. ಹಾಗಾಗಿ ಆ ರೀತಿ ಆಗುವಂತಹ ಒಂದು ಅಡಚಣೆಗಳಿಂದ ಈ ಜೀರ್ಣಕ್ರಿಯೆ ಕುಂಠಿತವಾಗುತ್ತೆ. ಹಾಗಾಗಿ ನಾವು ಒಂದು ಶಿಸ್ತನ್ನು ಇಟ್ಕೊಂಡು ಇಷ್ಟು ಹೊತ್ತಿಗೆ ತಿಂಡಿ ತಿಂತೀವಿ ಅಂದರೆ ಮಧ್ಯಾಹ್ನ ಊಟದವರೆಗೆ ಮಧ್ಯದಲ್ಲಿ ಯಾವುದೇ ರೀತಿಯ ಆಹಾರಗಳನ್ನು, ಪಾನೀಯಗಳನ್ನು ಮಧ್ಯೆ ಸೇವನೆಯನ್ನು ಮಾಡದೇ ಇರೋದು ಬಹಳ ಸೂಕ್ತವಾಗುತ್ತೆ. ಇನ್ನು ಈ ಮೇಲಿಂದ ಮೇಲೆ ಆಹಾರ ತಿನ್ನೋದು ಒಂದು ಬಗೆ, ಆದರೆ ಇನ್ನು ಈ ತಿನ್ನುವಂತಹ ಆಹಾರವನ್ನು ಚೆನ್ನಾಗಿ ಅಗಿಯದೇ ನುಂಗುವಂಥದ್ದು, ನಾಲ್ಕು ಸಲ ಅಗಿದ್ಬಿಟ್ಟು ನುಂಗ್ಬಿಡೋದು. ತಿನ್ನಬೇಕು, ಚಪಲ ತಿನ್ಬಿಡಬೇಕು, ಆದರೆ ತಿನ್ನೋದೇ ತಿಂತೀರಾ, ನಿಧಾನವಾಗಿ ಅಗೆದು, ಇಷ್ಟು ತಿನ್ನೋದನ್ನು ಇಷ್ಟೇ ತಿಂದರೂ ಪರವಾಗಿಲ್ಲ, ನಿಧಾನವಾಗಿ ಅಗೆದು ಪೂರ್ತಿ ಅದು ನುಣ್ಣಗಾಗೋವರೆಗೆ ಬಾಯಿಯಲ್ಲಿಯೇ ಅದು ಕೆಲಸ ಆಗಬೇಕು. ನಾವೇನು ಮಾಡ್ತೀವಿ, ಇಲ್ಲಿ ಜಾಸ್ತಿ ಕೆಲಸ ಕೊಡೋದಿಲ್ಲ, ಹೊಟ್ಟೆ ಒಳಗೆ ಹೋದಮೇಲೆ ಅಲ್ಲಿ ಕೆಲಸ ಜಾಸ್ತಿ ಕೊಡ್ತಾ ಇದ್ದೀವಿ. ಹಾಗಾಗಿ ತಿನ್ನುವಂತಹ ಆಹಾರ ವಾಯುವಾಗಿ ಪರಿವರ್ತನೆ ಆಗ್ತಾ ಇದೆ. ಹಾಗಾಗಿ ಚೆನ್ನಾಗಿ ಅಗೆದು ತಿನ್ನೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕು. ಇನ್ನು ಆಗಿಂದಾಗ್ಗೆ ಈ ಟೀ, ಕಾಫಿ ಮತ್ತು ಈ ತಂಪಾದಂತಹ ಪಾನೀಯಗಳಿಂದ ಮೇಲೆ ಕುಡಿಯುವಂಥದ್ದು, ಇದು ಬಹಳ ದೊಡ್ಡ ಒಂದು ನಮ್ಮ ಆಹಾರದ ಒಂದು ತಪ್ಪು ಕಲ್ಪನೆಯಿಂದ ಮಾಡಿಕೊಂಡಿರುವಂತಹ ಒಂದು ಕ್ರಮ. ಯಾವಾಗ ನಾವು ಮೇಲಿಂದ ಮೇಲೆ ಶರೀರದ ಒಳಗೆ ಏನನ್ನಾದರೂ, ಅದು ಪಾನೀಯದ ರೂಪದಲ್ಲಿರಬಹುದು ಮತ್ತು ಘನ ಆಹಾರ ಇರಬಹುದು, ಯಾವುದಾದರೂ ಕೂಡ ಮೇಲಿಂದ ಮೇಲೆ ಆಹಾರವನ್ನು ಹೊಟ್ಟೆಗೆ ಕಳಿಸೋದು ಯಾವ ರೀತಿಯೂ ಕೂಡ ಆರೋಗ್ಯಕರವಾದ ಲಕ್ಷಣ ಅಲ್ಲ. ಯಾರು ಅಕಸ್ಮಾತ್ ರೋಗಿಗಳು ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರು ಅಥವಾ ಸಣ್ಣ ಮಕ್ಕಳು ಹೊರತುಪಡಿಸಿದರೆ ಬೇರೆಯವರೆಲ್ಲರೂ ಕೂಡ ಮೇಲಿಂದ ಮೇಲೆ ಈ ರೀತಿ ಟೀ, ಕಾಫಿ ಇರ್ಬೋದು, ತಂಪು ಪಾನೀಯಗಳಿರ್ಬೋದು, ಕೃತಕ ಪಾನೀಯಗಳಿರ್ಬೋದು, ಇಂಥದ್ದನ್ನು ಸೇವನೆ ಮಾಡೋದನ್ನು ನಿಲ್ಲಿಸೋದು ತುಂಬ ಆರೋಗ್ಯಕರ. ಇನ್ನು ಮಲಬದ್ಧತೆ, ಪ್ರತಿನಿತ್ಯದಲ್ಲಿ ಬೆಳಿಗ್ಗೆ ಆಹಾರ ಸೇವನೆಗೆ ಮುಂಚೆ ಮಲವಿಸರ್ಜನೆ ಆಗಬೇಕು. ಮೊದಲು ಪ್ರತಿನಿತ್ಯ ಮನೆಯ ಬೆಳಗ್ಗೆ ಎದ್ದ ಮೇಲೆ ಏನು ಮಾಡ್ತೀವಿ, ಮನೆಯನ್ನು ಮತ್ತು ಮನೆಯ ಮುಂಭಾಗಿಲನ್ನು ಸ್ವಚ್ಛಗೊಳಿಸ್ತೀವಿ. ಆ ನಂತರದಲ್ಲಿ ಮುಂದಿನ ಕೆಲಸವನ್ನು ಮಾಡ್ತೀವಿ. ಆದರೆ ಇವತ್ತಿನ ದಿವಸ ಹೇಗಾಗಿದೆ ಅಂತ ಹೇಳಿದರೆ, ಎದ್ದ ತಕ್ಷಣ ಮೊದಲು ಹೊಟ್ಟೆ ಪೂಜೆಯೇ ಮೊದಲಾಗ್ಬಿಟ್ಟಿರುತ್ತೆ.
ಹಾಗಾಗಿ ಮೊದಲು ಏನು ಮಾಡಬೇಕು, ಹೇಗೆ ಮನೆಯನ್ನು ಸ್ವಚ್ಛಗೊಳಿಸ್ತೀವಿ ಅದೇ ರೀತಿ ನಮ್ಮ ಶರೀರದಲ್ಲಿ ಹಿಂದಿನ ದಿವಸ ಸೇವನೆ ಮಾಡಿರ್ತಕ್ಕಂತಹ ಎಲ್ಲ ಆಹಾರವನ್ನು ಕೂಡ ಅದು ಪಚನವಾಗಿ ತ್ಯಾಜ್ಯ ವಸ್ತುವಾಗಿರುತ್ತಲ್ಲ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಸರ್ಜಿತವಾಗಬೇಕು. ಅದು ವಿಸರ್ಜನೆಯಾದ ಮೇಲೆ ಸ್ವಲ್ಪ ಚೆನ್ನಾಗಿ ನೀರನ್ನು ಕುಡಿಬೇಕು. ನೀರನ್ನು ಕುಡಿದಾಗ ಶರೀರ ಪೂರ್ತಿ ಸ್ವಚ್ಛವಾಗತ್ತೆ. ಆನಂತರದಲ್ಲಿ ನಾವು ಹೊಟ್ಟೆಗೆ ಏನಾದರೂ ಕೂಡ ಆಹಾರವೋ ಪಾನೀಯವೋ ಏನನ್ನಾದರೂ ಕೊಟ್ಟರೆ ಸೂಕ್ತವಾಗತ್ತೆ. ಹಾಗಾಗಿ ಈ ಮಲವಿಸರ್ಜನೆಯ ಕಾರ್ಯ ಅತ್ಯಂತ ಪ್ರಮುಖವಾಗತ್ತೆ ಆರೋಗ್ಯಕರವಾಗಿರಬೇಕಾದರೆ. ಇನ್ನು ನೋಡಿ, ಇನ್ನು ಕೆಲವರಿಗೆ ಏನಪ್ಪ ಅಭ್ಯಾಸ ಅಂದರೆ ನಿಂತುಕೊಂಡೇ ತಿನ್ನೋದು. ನಿಂತುಕೊಂಡು ತಿನ್ನೋದ್ರಿಂದನೂ ಕೂಡ ಶರೀರದಲ್ಲಿ ವಾಯುವಿನ ಅಂಶ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಟಿ ವಿ ನೋಡ್ತಾ ತಿನ್ನುವಂಥದ್ದು, ಎಲ್ಲೋ ಯೋಚನೆ ಮಾಡಿಕೊಂಡು ಯಾವಾಗಲೋ ಒಂದು ಚಮಚ ಇಟ್ಕೊಳ್ತಾರೆ, ಇನ್ಯಾವಾಗಲೋ ಇನ್ನೊಂದು ಚಮಚ ಇಟ್ಕೊಳ್ತಾರೆ. ಈ ಅಂತರದಲ್ಲಿ ಹೋಗಿ ವಾಯು ಶೇಖರಣೆ ಆಗುತ್ತೆ. ಈ ರೀತಿ ಮಾಡ್ತಕ್ಕಂಥದ್ದು ಅತ್ಯಂತ ಒಂದು ಕಠಿಣವಾದಂತಹ ಒಂದು ಅಭ್ಯಾಸ. ಹಾಗಾಗಿ ಆಹಾರ ಸೇವನೆ ಮಾಡುವಾಗ ಹಿಂದೆಲ್ಲ ಏನು ಹೇಳೋರು ಅಂದರೆ, ಮಾತನಾಡಬಾರ್ದು, ಯಾರ ಜೊತೆಯೂ ಕೂಡ ಏನನ್ನು ಕೂಡ ವ್ಯವಹಾರ ಇಟ್ಕೊಳ್ದಿರಾ, ಊಟಕ್ಕೆ ಕೂತಾಗ ಊಟ ಮಾತ್ರ ಮಾಡಬೇಕು, ನಿದ್ದೆ ಮಾಡೋಕ್ಕೆ ಹೋದಾಗ ನಿದ್ದೆ ಮಾತ್ರ ಮಾಡಬೇಕು, ಓದೋದಕ್ಕೆ ಕೂತಾಗ ಓದೋದನ್ನು ಮಾತ್ರ ಮಾಡಬೇಕು ಅಂತ ನಮ್ಮ ತಾತ ಅವರೆಲ್ಲ ಹೇಳೋರು. ಹಾಗಂದರೆ ಏನರ್ಥ, ಓದೋಕ್ಕೆ ಕೂತಾಗ ಬರೀ ಓದೋದು ಅಂದರೆ ಸುಮ್ಮನೆ ಪುಸ್ತಕ ಓದ್ತಾ ಇರೋದು, ಮನಸ್ಸು ಎಲ್ಲೋ ಆಲೋಚನೆ ಮಾಡ್ತಾ ಇರೋದು, ಓದಿದ್ದು ಯಾವುದು ಮನನವಾಗೋದಿಲ್ಲ. ಅದೇ ರೀತಿ ಊಟ ಮಾಡುವಾಗ ಟಿ ವಿಯನ್ನು ನೋಡ್ತಾನೋ ಅಥವಾ ಕತೆ ಪುಸ್ತಕ ಓದ್ತಾನೋ ಮೊಬೈಲನ್ನು ನೋಡ್ತಾನೋ ಊಟ ಮಾಡ್ತಾ ಇದ್ದಾಗ ನಮ್ಮ ಗಮನ ಊಟದ ಕಡೆ ಇರೋದಿಲ್ಲ, ಒಂದು ತುತ್ತಿಗೂ ಒಂದು ತುತ್ತಿಗೂ ಅಂತರ ಜಾಸ್ತಿ ಆಗುತ್ತೆ. ಆವಾಗ ಶರೀರದಲ್ಲಿ ವಾಯು ಶೇಖರಣೆ ಜಾಸ್ತಿ ಆಗುತ್ತೆ. ಹಾಗಾಗಿ ಊಟ ಮಾಡುವಾಗ ಬೇರೆ ಯಾವ ಕೆಲಸವನ್ನು ಮಾಡಿದಿರಾ, ಕೇವಲ ಊಟವಷ್ಟೇ ಮಾಡಬೇಕು. ಇದು ಆರೋಗ್ಯಕರವಾದಂತಹ ಒಂದು ಅಂಶ. ಹೇಳಿದ್ರೆ ಬೇಕಾದಷ್ಟಿದೆ, ವ್ಯಾಯಾಮ ರಹಿತವಾದಂತಹ ಜೀವನ. ಯಾರು ಕೂಡ ಎದ್ದು ಬಗ್ಗಿ ಮಾಡೋ ಕೆಲಸವೇ ಇಲ್ಲ, ಎಲ್ಲ ನೆಟ್ಟಿಗೆ ಓಡಾಡ್ತಾ ಇರ್ತೀವಿ, ಹೀಗೆ ಚೇರ್ಗಳ ಮೇಲೆ ಕೂತ್ಕೊಳ್ತೀವಿ, ಹೀಗೆ ಕೆಳಗೆ ಬಗ್ಗೋದು ಇಲ್ಲ, ಕೆಳಗೆ ಕೂತ್ಕೊಳ್ಳೋದು ಇಲ್ಲ, ಈ ಅಭ್ಯಾಸವೆಲ್ಲ ನಿಂತೋಗಿದೆ. ಅಡುಗೆನೂ ನಿಂತ್ಕೊಂಡೇ ಮಾಡ್ತೀವಿ, ಎಲ್ಲವನ್ನೂ ನಿಂತ್ಕೊಂಡು ಇಲ್ಲ ಕೂತ್ಕೊಳ್ಳೋ ಥರ ಇದೇ ಒಂದು ಭಂಗಿಯಲ್ಲೇ ನಾವು ಎಲ್ಲ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಈ ಕಾಲ್ನಡಿಗೆ ಇರ್ಬೋದು, ವ್ಯಾಯಾಮ ಇರಬಹುದು, ಇದನ್ನು ತಪ್ಪಿಸ್ಕೊಳ್ಳೋದ್ರಿಂದನೂ ಕೂಡ ನಮಗೆ ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಬರುವಂತೆ ಇದೆ. ಈ ರೀತಿ ಅನೇಕ ನಾವೇ ಬೆಳೆಸ್ಕೊಂಡಿರ್ತಕ್ಕಂತಹ ಅಭ್ಯಾಸಗಳು ನಾವು ಸ್ವಲ್ಪ ಸರಿಪಡಿಸ್ಕೊಂಡಿದ್ದೆ ಆದರೆ ನೋಡಿ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೂ ಕೂಡ ಬಂದಿದೆ ಅಂತಂದರೆ ಅದಕ್ಕೆ ಏನು ಮಾಡಬೇಕು, ಪರಿಹಾರನ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಮ್ಮ, ಯಾವ ಕಾರಣಗಳಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಬೋದು ಅಂತ ತಿಳಿಸ್ಕೊಟ್ರಿ ಅಮ್ಮ. ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ, ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ವಿರಾಮ ತಗೊಂಡು ವಾಪಸ್ ಬರ್ತೀನಿ. ವೀಕ್ಷಕರೇ, ಮುಂದಿನ ಭಾಗದಲ್ಲಿ ಕಾಲರ್ಸ್ ರೆಡಿ ಇದ್ದಾರೆ. ಗೌರಿ ಅಮ್ಮ ಯಾವ ರೀತಿ ಪರಿಹಾರಗಳ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಅದಕ್ಕೂ ಮುನ್ನ ಅಮೃತವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.